ಮತ್ತೆ ಜಾನುವಾರುಗಳಿಗೆ ಸಂಬಂಧ ಇದೆ ಹೊರತು ಈ ಆರ್ಎಸ್ಎಸ್ನವರಿಗೆ ಏನೇನೂ ಸಂಬಂಧ ಇಲ್ಲ. ರೈತರು ಹೇಳಬೇಕು, ರೈತರು ಕೇಳಿ ಹೋಗಿ ಹಳ್ಳಿಗಳಿಗೆ ಹೋಗಿ, ಏನಪ್ಪ ನೀನು ವಯಸ್ಸಾದ ಮೇಲೂ ನೀನೇ ಸಾಕತೀಯ ಇಲ್ಲ ಮಾರ್ಬಿಡ್ತೀಯ ಅಂತ ಕೇಳಲಿ ಹೋಗಿ, ಅಥವಾ ಅದರ ಸಾಕಕ್ಕೆ ದುಡ್ಡು ಕೊಡ್ತೀಯ ಅಂತ ಕೇಳಲಿ ಹೋಗಿ. ಏನು ಬಹಳ ಜನ ಇದನ್ನು ಹೇಳದೇ ಇಲ್ಲ ಯಾರುವೇ. ನಿಮ್ಗಲ್ಲ ಅವ್ರಿಗೆ ಅವ್ರಿಗೆ ಹೇಳ್ಬೇಕಲ್ಲೋ, ಬಿಜೆಪಿ ಅವರು ಬಂದಾಗ ಸಿ ಆಯ್ತು ಬಿಡಿ ಅದೆಲ್ಲ. ಇವತ್ತೇನಾದ್ರು ಗ್ರಾಮ ಪಂಚಾಯತಿ ವ್ಯವಸ್ಥೆಗೆ ಅವ್ರ ಕಾಣಿಕೆ ಏನು ಹೇಳಿ ನೋಡಿ. 56 57ನೇ ಇಸ್ವಿನಲ್ಲಿ ಮೊದಲನೇ ಚುನಾವಣೆ ನಡೆಯಿತು ಗ್ರಾಮ ಪಂಚಾಯತಿಗೆ. ಆಗಿತ್ತು ಸರ್ಕಾರ ಯಾರು ಅರವತ್ತ ಅಲ್ಲ 76ರಲ್ಲಿ ಗ್ರಾಮ ಪಂಚಾಯತಿಗೆ ಚುನಾವಣೆ ತಂದು ಮಂಡಲ ಪಂಚಾಯತಿ ಜಿಲ್ಲಾ ಪರಿಷತ್ ಮಾಡಿದವರು ಯಾರು? ಲಜೀತ್ ಸಾಬ್. 73 74th ಅಮೆಂಡ್ಮೆಂಟ್ ತಂದವರು ಯಾರು? ರಾಜೀವ್ ಗಾಂಧಿ. ಇವ್ರದೇನ್ ಕೊಡುಗೆ? 73 ಅಮೆಂಡ್ಮೆಂಟ್ ಪ್ರಕಾರ ಮೂಲಕ ಹಿಂದುಳಿದವರಿಗೆ 33% ಮೀಸಲಾತಿ, ಮಹಿಳೆಯರಿಗೆ 3 ಮೀಸಲಾತಿ. ಮಹಿಳೆಯರಿಗೆ ಮೊದಲು ಮೀಸಲಾತಿ ಇರಲಿಲ್ಲ, ಹಿಂದುಳಿದವರಿಗೆ ಮೀಸಲಾತಿ ಇರಲಿಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿ ಇರಲಿಲ್ಲ. ತಂದವರು ಯಾರು? ರಾಜೀವ್ ಗಾಂಧಿ. ಯಾವ ಪಕ್ಷ? ನರಸಿಂಹರಾಯರ ಕಾಲದಲ್ಲಿ ಇದು ಜಾರಿ ಆಯಿತು. ನರಸಿಂಹರಾಯರು ಯಾವ ಯಾವ ಪಕ್ಷದ ಪ್ರಧಾನ? ಕಾಂಗ್ರೆಸ್. ನಾನು ಆಗ 1994 95 ನಲ್ಲಿ ಹಣಕಾಸಿನ ಮಂತ್ರಿಯಾಗಿದ್ದೆ, ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದ್ದೆ. ನಾನು, ಎಂಪಿ ಪ್ರಕಾಶ್, ಸಿಂಧ್ಯಾ, ನಾಣಯ್ಯ, ಬೈರೇಗೌಡ ಇಷ್ಟು ಜನ ಕಮಿಟಿಲಿದ್ದೋ. ನಾವು ರಿಪೋರ್ಟ್ ಕೊಟ್ಟೋ, ಆ ರಿಪೋರ್ಟ್ನಲ್ಲಿ 33% ಹಿಂದುಳಿದವರಿಗೆ ಮೀಸಲಾತಿ ಅಕ್ರಾಸ್ ಆಲ್ ದಿ ಕ್ಯಾಟಗರೀಸ್, ಮಹಿಳೆಯರಿಗೆ 33% ಮೀಸಲಾತಿ, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲೂ ಕೂಡ ಮೀಸಲಾತಿ, ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ, ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ, ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ, ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಮೀಸಲಾತಿ. ಈ ರಿಪೋರ್ಟ್ ಕೊಟ್ಟವರು ನಾವು. ಇದನ್ನು ವಿರೋಧ ಮಾಡಿದವರು ಯಾರು? ಯಾರು ಇದನ್ನು ವಿರೋಧ ಮಾಡಿದವರು? ರಾಮಾ ಜೋಯಿಸ್. ಯಾವ ಪಾರ್ಟಿಯವನು ರಾಮಾ ಜೋಯಿಸ್? ಬಿಜೆಪಿ ಉಪಾಧ್ಯಕ್ಷನಾಗಿದ್ದ, ಜೊತೆಗೆ ರಾಜ್ಯಸಭಾ ಸದಸ್ಯನಾಗಿದ್ದ. ಇವನು ಯಾರಕ್ಕೂ ನೋಟ್ ಮಾಡಿಸಿ ಒಂದು ಪಿಟಿಷನ್ ಹಾಕಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವನೇ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಇದು ಬಿಜೆಪಿ ಅವರು ಕುಮ್ಮಕ್ಕಿಲ್ಲದೆ ಮಾಡಕ್ ಸಾಧ್ಯ ಆಯ್ತಿತ್ತ? ಬಿಜೆಪಿ ಅವರು ಕುಮ್ಮಕ್ಕಿಲ್ಲದೆ ಮಾಡಕ್ ಸಾಧ್ಯ ಆಯ್ತಿದ್ದಲೇ ಅಂದ್ಮೇಲೆ ವಿರೋಧ ಮಾಡಿದವರು ಯಾರು? ಮೀಸಲಾತಿಯನ್ನ, ರಾಜಕೀಯ ಮೀಸಲಾತಿಯನ್ನ. ಇಟ್ ಇಸ್ ಬಿಜೆಪಿ. ನೀವೆಲ್ಲರೂ ಹೇಳಿದ್ದೀರೋ, ಇಟ್ ಇಸ್ ಬಿಜೆಪಿ. ನಿಮಗೆ ಒಂದು 50% ಮಹಿಳೆಯರಿಗೆ ಮೀಸಲಾತಿ ಇದೆ, ಕೊಟ್ಟವರು ಯಾರು? 33ರಿಂದ 50 ಮಾಡಿದವರು ಸೋನಿಯಾ ಗಾಂಧಿ. ಸೋನಿಯಾ ಗಾಂಧಿ ನಾವು ಅದು ಮಾಡೋವರಿಗೆ ರಿಪೋರ್ಟ್ ಕೊಡೋವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅಧ್ಯಕ್ಷ ಉಪಾಧ್ಯಕ್ಷರು ಮೀಸಲಾತಿ ಇರಲಿಲ್ಲ. ಗೊತ್ತಾಯ್ತೇನ ಸೀತಾರಾಮ? ಎಲ್ಲ ಮರ್ತು ಬಿಟ್ಟವ್ರೆ. ಹಿಂದುಳಿದವರಿಗೆ ಮೀಸಲಾತಿ, ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದಲ್ಲಿ ಮೀಸಲಾತಿ. ಅದರಲ್ಲಿ ನಮ್ಮ ಲತಾ ಶೆಟ್ಟಿ ಇವಳು ಅಧ್ಯಕ್ಷರಾಗಿದ್ಲ, ಉಪಾರ ಜನಾಂಗದವರು ನಮ್ಮ ಪಕ್ಕದವರು. ಏನಮ್ಮ ನೀವು ಅಧ್ಯಕ್ಷ ಆಯ್ತಿದ್ಯಾ? ಅಲ್ಲ, ಮೇಯರ್ ಆಯ್ತಿದ್ರೆ ಇವರು
ನೀನೇಲ್ಲಾಯ್ತಿದ್ದ ಇದು ಕಾಂಗ್ರೆಸ್ನ ಕೊಡುಗೆ ಬಿಜೆಪಿ ಅವರು ಏನು ಮೂರ್ಖಾಸ್ತಿಲ್ಲ ವಿರೋಧ ಮಾಡಿದ್ದಾರೆ ಅಷ್ಟೇ ಅವರು ಅಧಿಕಾರ ವಿಕೇಂದ್ರೀಕರಣಕ್ಕೆ ವಿರೋಧ ಅಧಿಕಾರ ವಿಕೇಂದ್ರೀಕರಣ ಪರವಾಗಿರುವವರು ಕಾಂಗ್ರೆಸ್ ಮತ್ತೆ ಗ್ರಾಮ ಪಂಚಾಯಿತಿ ಬಲಯುತ ಆಗಬೇಕಾದ್ರೆ ಯಾರು ಗೆಲ್ಲಬೇಕಪ್ಪ ಕಾಂಗ್ರೆಸ್ ಗೆಲ್ಲಬೇಕು ಮತ್ತೆ ನೀವೇ ಮೂರ್ ಮೂರ್ ಜನ ನಿಂತ್ಕೊಂಡು ಹೆಂಗಿದ್ದೀರಿ ನೀವೇ ಏನ್ ಪಕ್ಷ ಸಿಂಬಲ್ ಮೇಲೆ ಇಲ್ವಲ್ಲ ಚುನಾವಣೆ ನೀವೇ ಮೂರ್ ಮೂರ್ ಜನ ನಿಂತ್ಕೊಳ್ಳೋದು ಏನ್ ದುಡ್ಡು ಖರ್ಚು ಮಾಡಂತೆ ಮಾಡದ್ದು ಹರಾಜ್ ಮಾಡಂತೆ ಮಾಡದ್ದು ಅಲ್ವಾ ಅದಕ್ಕೆ ಒಬ್ಬರು ನಿಂತ್ಕೊಳ್ಳಿ ಬಿಜೆಪಿ ಸೋಲಿಸಬೇಕು ಅನ್ನೋದಾದ್ರೆ ಒಬ್ಬರು ನಿಂತ್ಕೊಳ್ಳಿ ಇಬ್ಬರು ಮೂರು ಜನ ನಿಂತ್ಕೊಳ್ಳಕ್ಕೆ ಹೋಗಬೇಡಿ ನಮ್ಮ ಕಾರ್ಯಕರ್ತರು ಸಾಧ್ಯವಾದ ಮಟ್ಟಿಗೆ ಒಬ್ಬೊಬ್ಬರು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಿ ನೀವು ಒಬ್ಬೊಬ್ಬರು ನಿಂತ್ಕೊಳ್ಳಿ ಗೆದ್ದು ಬನ್ನಿ ಬಿಕಾಸ್ ಇದು ಅಡಿಪಾಯ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಇದೆಯಲ್ಲ ಇದೇ ಅಡಿಪಾಯ ಇಲ್ಲಿಂದ ತಾಲೂಕು ಪಂಚಾಯಿತಿ ಆಮೇಲೆ ಜಿಲ್ಲಾ ಪಂಚಾಯಿತಿ ಆಮೇಲೆ ಸ್ಟೇಟು ಸ್ಟೇಟ್ ರಾಜ್ಯ ಸರ್ಕಾರ ಆಮೇಲೆ ಕೇಂದ್ರ ಸರ್ಕಾರ ಇದು ಬಲವಾಗಿದ್ರೆ ತಾನೆ ಯಾರಿಗೆ ಬದ್ಧತೆ ಇದೆ ಯಾರಿಗೆ ವಿಕೇಂದ್ರೀಕರಣದ ಮೇಲೆ ಬದ್ಧತೆ ಇದೆ ಆ ಪಕ್ಷ ಗೆಲ್ಲಬೇಕು ಆ ಪಕ್ಷ ಅಧಿಕಾರಕ್ಕೆ ಬರಬೇಕು ಇದು ಪಕ್ಷ ಚುನಾವಣೆ ಅಲ್ಲ ಆದ್ರೆ ನಮ್ಮ ಕಾರ್ಯಕರ್ತರೇ ನಿಂತ್ಕೊತಾರೆ ಅಂದ್ರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಬೇಕು ಮಾಡ್ತೀರಿ ಅಲ್ವಾ ಚಾಮುಂಡೇಶ್ವರಿನಲ್ಲಿ ನಿನ್ನ ಸಿದ್ದರಾಮಯ್ಯ ಇಲ್ಲ ಬರ್ತಾನೋ ಇಲ್ವಾ ಪರ್ಯಾಯ ಲೀಡರ್ ಯಾರು ಅವೆಲ್ಲ ಬಿಟ್ಬಿಡಿ ಆಮೇಲೆ ನೋಡೋಣ ಮುಂದೆ ಪರ್ಯಾಯ ಲೀಡರ್ ಒಬ್ಬರು ಉಟ್ಕೊಂಡೇ ಉತ್ಕಟ್ಟಾರೆ ಗೊತ್ತಾಯ್ತಾ ಖಾಲಿ ಬಿಡೋದಿಲ್ಲ ಒಬ್ರು ಯಾರು ಉಟ್ಕೊಂಡ್ರೆ ಉಟ್ಕೊಂಡೇ ಉಟ್ಕೊತಾರೆ ನಾನಿರ್ಬೋದು ಇನ್ನೊಬ್ಬ ಇರ್ಬೋದು ಚಾಮುಂಡೇಶ್ವರಿ ಕೇಂದ್ರದಲ್ಲಿ ಎಂಎಲ್ಎ ಆಗ್ಲಿಕ್ಕೆ ಬಹಳ ಜನ ಅರ್ಹತೆ ಇದ್ದಾರೆ ಆ ನರಸೇಗೌಡ ನಿಂತ್ಕೊಂಡು ನಿಂತ್ಕೊಳ್ಳದೆ ಹೋದ ಒಂದ್ಸರಿ ಒಂದ್ಸಾರಿ ಎಷ್ಟನೇ ಇಸ್ವಿಲೆ 2013 ಕಡೆ ನಿಂತ್ಕೊ ಅಂತಂದ್ರೆ ದುಡ್ಡು ಲೆಕ್ಕ ಹಾಕಬಿಟ್ಟು ನಿಂತ್ಕೊಳ್ಳದೆ ಹೋದ ಆಗ ಸತ್ಯಪ್ಪ ಎತ್ಕೊಂಡ ಅರುಣ್ ಕುಮಾರ ಅದ ಆಮೇಲೆ ನೋಡ ಇನ್ನು 2 ವರ್ಷ 4 ತಿಂಗಳಿದೆ ಚುನಾವಣೆ ಇನ್ನು 2 ವರ್ಷ 4 ತಿಂಗಳಿದೆ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆ ಆಗಲಿ ಅದೆಲ್ಲ ಸುಳ್ಳು ಕೂತು ಏ ಕೂತ್ಗಳಪ್ಪ ಅವೆಲ್ಲ ಏ ದುಡ್ಡು ಕೊಟ್ಬಿಟ್ಟು ಗೆದ್ಕ ಬಂದವನು ನಿನಗೆ ಕುಕ್ಕಟೆ ಮನೆ ಕೊಡ್ತಾನ ಕೂತ್ಕೊಂಡ್ ಬಂದೆ ಯಾಕೆ ಮಾಡ್ತಾ ಇದ್ದೆ ನಿನಗೆ ಫ್ರೀಯಾಗಿ ಮನೆ ಬೇಕು ಅನ್ನೋದಾದ್ರೆ ಬಿಜೆಪಿ ಅವರು 5 ಲಕ್ಷ ಕೊಡ್ತೀವಿ ಅಂತಾರ ಏನ್ ಅವ್ರ ಅಪ್ಪನ ಮನೆ ಏನ್ ತಗೊಂಡ್ಬಂದಾರ ಯಾರ್ದೋ ತಲೆ ಹೊಡಿತಾರ ತಗೊಂಡ್ಬಂದಾರೆ ಅದರಿಂದ ಚುನಾವಣೆ ದುಡ್ಡಿನ ಮೇಲೆ ನಡೆಯೋದಿಲ್ಲ ಈಗ ಮನೆಗಳು ಬರ್ತವೆ ಮನೆಗಳು ಬಂದ್ರೆ ಸುಮ್ಮನೆ ಕೊಟ್ಟ ನಾವು ದುಡ್ಡು ಕೊಟ್ಟು ಖರ್ಚು ಬಂದವರು ನಿಮ್ಮ ಹತ್ರ ವಸೂಲು ಮಾಡ್ಕತಾನೆ ಆಮೇಲೆ ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಜನಗಳ ಹತ್ರಕ್ಕೆ ಹೋಗಿ ಜನಗಳ ಜೊತೆ ವಿಶ್ವಾಸ ಗಳಿಸಿ ಗೆಲ್ಲಿಸ್ತಾರೆ ಒಂದು ಕ್ಷೇತ್ರ ಅಂತಂದ್ರೆ 1000 ವರ್ಗಿರ್ಬೋದಲ್ವಾ ಏನಾದ್ರು ಇಬ್ರು ಇರ್ತಾರೆ 3 ಜನನು ಇರ್ತಾರೆ 4 ಜನನು ಇರ್ತಾರೆ ಮ್ಯಾಕ್ಸಿಮಮ್ ಅಂದ್ರೆ 4 ಜನ ಇರ್ತಾರೆ ಅದಕ್ಕೋಸ್ಕರ ದುಡ್ಡು ಯಾವಾಗಲೂ ಕೂಡ ಗ್ರಾಮ ಪಂಚಾಯತಿ ಚುನಾವಣೆಗೆ ದುಡ್ಡು ಪಕ್ಷ ಖರ್ಚು ಮಾಡಿ ಗೊತ್ತಿಲ್ಲ ಮಾಡೋದಿಲ್ಲ ನೀವು ಒಬ್ಬರೇ ನಿಂತ್ಕೊಳ್ಳಿ ಅವ್ರು 5 ಲಕ್ಷ ಖರ್ಚು ಮಾಡ್ಲಿ ಅದೆಂಗಿದ್ದರು ನೋಡೋಣ ಬಿಜೆಪಿ ಅವರು ಒಂದ್ ಕಾಲದಲ್ಲಿ ಅವರು ಪಿಫಾರಂ ಇಟ್ಕೊಂಡು ತಾಲೂಕು ಆಫೀಸ್ ಹತ್ರ ನಿಂತ್ಕೊತಿದ್ರು ನಿಂತ್ಕೊಳ್ಳಿ ನಮ್ಮ ಪಕ್ಷದಿಂದ ನಿಂತ್ಕೊಳ್ಳಿ ನಮ್ಮ ಪಕ್ಷದಿಂದ ನಿಂತ್ಕೊಳ್ಳಿ ನಮ್ಮ ಪಕ್ಷದಿಂದ ಇಲ್ಲಿ ಟಿಕೆಟ್ ಸಿಗದಿದ್ದವ್ರಿಗೆ ಅಲ್ಲಿ ಇಟ್ಕೊಂಡು ನಿಂತ್ಕೊಳ್ಳೋರು
ಅಲ್ವೇಂದ್ರಯ್ಯ ಮತ್ತೆ ಅವ್ರ ಕ್ಯಾಂಡಿಡೇಟೇ ಇರ್ತಿರ್ಲಿಲ್ಲ ಇಲ್ಲಿ ಸಿಕ್ತಿದವ್ರಿಗೆ ಅಲ್ಲಿ ಕೂಡ ಅವ್ರು ಟಿಕೆಟ್ ಈಗಲೂ ಹಂಗೆ ಮಾಡ್ತಾರೆ ಅನೇಕ ಕಡೆಗಳಲ್ಲಿ ಅವ್ರ ಕ್ಯಾಂಡಿಡೇಟ್ ಇಲ್ಲ ಅದರಿಂದ ನೀವು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲಿ ಗೆದ್ದ ಮೇಲೆ ತಾಲೂಕ್ ಪಂಚಾಯತಿ ಬರ್ತದೆ ತಾಲೂಕ್ ಪಂಚಾಯತಿನಲ್ಲಿ ನಾನೇ ಬರ್ತೀನಿ ಕ್ಯಾನ್ವಾಸ್ ಮಾಡಕ್ಕೆ ಜಿಲ್ಲಾ ಪಂಚಾಯತಿಗೆ ನಾನೇ ಬರ್ತೀನಿ ಕ್ಯಾನ್ವಾಸ್ ಮಾಡಕ್ಕೆ ಅದು ಪಕ್ಷದ ಮೇಲೆ ನಡೀತಾರ ಚುನಾವಣೆ ಆದ್ರಿಂದ ಬರ್ತೀನಿ ಆಮೇಲೆ ಎರಡು ಆದ್ಮೇಲೆ ಆಮೇಲೆ ಯೋಚನೆ ಮಾಡೋಣ ಹೌದಾ ಆಯ್ತಾಯ್ತು ಏ ಇನ್ನೊಂದ್ಸರಿ ಚೂರಿ ಹಾಕ್ಬಿಟ್ರಿ ಏನೋ ಮಾಡ್ಲಿ ನಾನು ಆಯ್ತು ಅದರಿಂದ ದಯಮಾಡಿ ನೀವೆಲ್ಲರೂ ಕೂಡ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಎಷ್ಟಿದಾವೆ ಎಷ್ಟು 14 ಒಟ್ಟು ಎಷ್ಟು ಮೆಂಬರ್ಗಳಿರೋದು ಈಗ ಕೆಲವೆಲ್ಲ ನಗರಸಭೆ ಪಟ್ಟಣ ಪಂಚಾಯತಿಗಳು ಆಗ್ಬಿಟ್ಟವೆ ಇನ್ಕಲ್ಲು ಆಮೇಲೆ ಊಟಗಳಲ್ಲಿ ಎಂತದ್ರು ಭೋಗಾದಿ ಕಡ್ಕೊಳ್ಳನೂ ಆಗಿದೆ ಇನ್ನು 14 ಪಂಚಾಯತಿಗಳಿದ್ದಾವೆ ನಾನು ಆಗ ಕಾರ್ಪೊರೇಷನ್ ಸೇರ್ಸಕ್ ಮಾಡಿದ್ದೆ ಸಪರೇಟ್ ಮುನ್ಸಿಪಾಲಿಟಿಗಳು ಮಾಡಕ್ ಹೋಗಿರ್ಲಿಲ್ಲ ನಾನು ಕಾರ್ಪೊರೇಷನ್ ಮಾಡಿ ದೊಡ್ಡದು ಮೈಸೂರನ್ನ ಬೃಹತ್ ಮೈಸೂರು ನಗರಪಾಲಿಕೆ ಮಾಡಬೇಕು ಅಂತ ಮಾಡಿದ್ದೆ ಹಾಗಾದ್ರೆ ಹೆಚ್ಚು ಅನುದಾನ ಬರ್ತದೆ ಅಂತ ಈಗ ಈಗ ಅನುದಾನ ಬರಲ್ಲ ಈಗ ಮುದ್ದೇ ಇರಲ್ಲ ಇದಕ್ಕೆ ಅದೇನೇ ಇರಲಿ ಈಗ 14 ಪಂಚಾಯತಿಗಳಲ್ಲಿ ನಾವು 14ರಲ್ಲಿ 14 ಗೆಲ್ಲಬೇಕು ಆ ತರ ನೀವು ತೀರ್ಮಾನ ಮಾಡಿದ್ರಿ 14ಕ್ಕೆ 14 ಗೆಲ್ಲಬೇಕು ಗೆದ್ದು ಬರ್ತೀರಾ ಗೆಲ್ಲಿಸ್ತೀರಾ ಹೇಳ್ರಯ್ಯ ಇಲ್ಲಿ ಹೋಗ್ಬಿಟ್ಟ ಊರ್ಗೆ ಹೋದ ತಕ್ಷಣ ಬಿಜೆಪಿ ಅವ್ರು 4-5 ಲಕ್ಷ ಖರ್ಚು ಮಾಡ್ತಾರೆ ಅಂತ ನಿದ್ದೆ ಕೆಡಿಸ್ಕೊಂಡ್ಬಿಟ್ಟಿರಿ ಆಮೇಲೆ ಆಶೀರ್ವಾದ ಯಾವಾಗಲೂ ಇರ್ತದೆ ಅದರಿಂದ ಏನು ಅಷ್ಟೇ ಅಲ್ಲ ಈಗಾಗಲೇ ಮೈಸೂರು ಜಿಲ್ಲೆನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಭೆಗಳು ಮಾಡಿದ್ದಾರೆ ಹಿಂಗೇನೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಹಿಂಗೆ ಸಭೆಗಳು ಮಾಡಿದ್ದಾರೆ ಕೆಂಗೇರಿಕೋಟೆಯಲ್ಲಿ ಮಾಡಿದ್ದಾರೆ ಹುಣಸೂರಿನಲ್ಲಿ ಮಾಡಿದ್ದಾರೆ ಕೆಆರ್ನಗರದಲ್ಲಿ ಮಾಡಿದ್ದಾರೆ ವಿಜಯಪಟ್ಟಣದಲ್ಲಿ ಮಾಡಿದ್ದಾರೆ ನಂಜನಗೂಡಲ್ಲಿ ಮಾಡಿದ್ದಾರೆ ವರಣದಲ್ಲಿ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಎಲ್ಲ ಕಡೆ ನಿಮಗೆ ನೆಂಟರುಗಳು ಸ್ನೇಹಿತರುಗಳಿದ್ರೆ ಎಲ್ಲ ಕಡೆ ಹೇಳಿ ಜಿಲ್ಲೆಯಲ್ಲೇ ಗೆಲ್ಲಬೇಕು ನಾವು ಇವತ್ತು ನಾವು ಏನೇ ನಮಗೆ ಹಿನ್ನಡೆ ಆಗಿದ್ರು ಕೂಡ ಕಳೆದ ಚುನಾವಣೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ 100 ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಬಿಜೆಪಿ ಜೆಡಿಎಸ್ ನವರ ಜೊತೆ ಸೇರಿದ್ರು ನಾವೇ ಅಧಿಕಾರಕ್ಕೆ ಬರೋದು ಜನ ಇವತ್ತು ಬೇಸತ್ತಿದ್ದಾರೆ ಮಾತಾಡಲ್ಲ ಅಷ್ಟೇ ನಮ್ ಜ ಚುನಾವಣೆ ಬಂದಾಗ ತೋರಿಸ್ತಾರೆ ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಪ್ಪ ಯಾರು ನಿಂತ್ಕೊಂಡಿರ ಅನ್ನೋದು ಮುಖ್ಯ ಅಲ್ಲ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಕಾಂಗ್ರೆಸ್ ಪಂಚಾಯತಿ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಇದು ಪಂಚಾಯತಿ ವ್ಯವಸ್ಥೆ ಇನ್ನೂ ಬಲಯುತ ಆಗಬೇಕಾದ್ರೆ ಕಾಂಗ್ರೆಸ್ನವರೇ ಗೆಲ್ಲಬೇಕು ಬಿಜೆಪಿಯಿಂದ ಸಾಧ್ಯ ಇಲ್ಲ ಜೆಡಿಎಸ್ನಿಂದ ಸಾಧ್ಯ ಅದಕ್ಕೆ ಈಗಾಗಲೇ ಬಹಳ ಸಮಯ ಆಗ್ಬಿಟ್ಟದೆ 3:30 ಆಗ್ಬಿಟ್ಟದೆ ಸದ್ಯ ಊಟ ಮಾಡದೆ ಕೂತಿದ್ದೀರಿ ಬಹಳ ಸಂತೋಷ ಊಟ ರೆಡಿ ಇದೆ ಊಟ ಮಾಡ್ಕೊಂಡು ಹೋಗಿ ಏ ಚಿಕಣ ಕೂತ್ಕೋ ಊಟ ಮಾಡ್ಕೊಂಡು ಹೋಗಿ ಊರಿಗೆ ಹೋಗ್ಬಿಟ್ಟು
ನಾಳೆಯಿಂದಲೇ ಶುರು ಮಾಡಿ ಕ್ಯಾಂಪೇನ್ ಮನಮನೆಗೆ ಹೋಗಿ ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ನಿಮ್ಮ ನೆಂಟರು ಎಲ್ಲರಿಗೂ ಹೇಳಿ ಆಮೇಲೆ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದಂತ ಪರಿಗೌಡ ವಿಜಯ ಕುಮಾರ್ ಬ್ಲಾಕ್ ಕಮಿಟಿ ಅಧ್ಯಕ್ಷ ಉಮಾಶಂಕರ ಮತ್ತೆ ಸಿದ್ದರಾಜ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಎಲ್ಲ ಮುಖಂಡರು ತಾಲೂಕಿನ ಮುಖಂಡರಿಗೂ ಕೂಡ ಧನ್ಯವಾದಗಳು ನಿಮಗೆಲ್ಲ ನಮಸ್ಕಾರಗಳು ದಯವಿಟ್ಟು ಒಂದು ನಿಮಿಷ ಎಲ್ಲರೂ ನ್ಯಾಷನಲ್ ಅಂತ ಮಾಡೇ ಹೋಗಬೇಕು ದಯಮಾಡಿ ವೇದಿಕೆಯಲ್ಲಿ ಎಲ್ಲರಿಗೂ ಧನ್ಯವಾದಗಳು ಸರ್ ಸರ್ ದಯಮಾಡಿ ಒಂದು ನಿಮಿಷ ಏ ಮೊಬೈಲ್ ಏ ಮೊಬೈಲ್ ಈ ಸೈಡ್ ಬನ್ನಿ ಇವರೆ ಸಿದ್ದರಾಮ್ ಸರ್ ಸರ್ ಗಡೆ ಕೂತ್ಕೊಳ್ಳಿ ದಯಮಾಡಿ दयमी राष्ट्रगीत गौरव विनती है मोबाइल सैड राष्ट्रगीत दयमी अधी नायक जय है भारत भाग्य विधाता पंजाब सिंधु गुजरात मराठा द्राविड उत्कल उज्जल जलधि तरंग तव शुभ नामे जाए तव शुभाशी गण मंगलदायक जय हे भारत भाग्य विधाता जय हे जय हे जय हे जय 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 हे बोलो मोबाइल ले